ವೃತ್ತಿಪರ ಇಂಜಿನಿಯರ್ಗಳಿಗೆ ಸಹಕಾರ ನೀಡುವುದು ಕಾಮಗಾರಿಯಲ್ಲಿ ಗುಣಮಟ್ಟದ ವೃದ್ಧಿಸುವಂತಹ ನಿಟ್ಟಿನಲ್ಲಿ ಹೊಸ ಹೊಸ ತಂತ್ರಜ್ಞಾನಗಳನ್ನು ಪರಿಚಯಿಸಲು ಹುಟ್ಟಿಕೊಂಡಂತಹ ರಾಷ್ಟ್ರೀಯ ಸಂಸ್ಥೆಯಾಗಿರುವಂತಹ ಅಸೋಸಿಯೇಷನ್ ಆಫ್ ಕೌನ್ಸಿಲಿಂಗ್ ಸಿವಿಲ್ ಇಂಜಿನಿಯರ್ಸ್ನ ಪುತ್ತೂರು ಕೇಂದ್ರದ ಉದ್ಘಾಟನೆ ಹಾಗೂ ಪದಪ್ರದಾನ ಸಮಾರಂಭವು ಸೆಪ್ಟೆಂಬರ್ 17ರಂದು ಸಂಜೆ ಪಡೀಲ್ ಎಂಡಿಎಸ್ ಟ್ರಿನಿಟ್ ಹಾಲ್ನಲ್ಲಿ ನಡೆಯಲಿದೆ ಎಂದು ಪುತ್ತೂರು ಕೇಂದ್ರದ ಅಧ್ಯಕ್ಷ ಪ್ರಮೋದ್ ಕುಮಾರ್ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಇವರು 1985ರಲ್ಲಿ ಬೆಂಗಳೂರಿನಲ್ಲಿ ಅಸೋಸಿಯೇಷನ್ ಆಫ್ ಸ್ಟ್ರಕ್ಚರಲ್ ಇಂಜಿನಿಯರ್ಸ್ ಎಂದು ಬೆಂಗಳೂರಿನ ಇಂಜಿನಿಯರ್ಸ್ಗಳಿಂದ ಪ್ರಾರಂಭವಾದಂತಹ ಈ ಸಂಸ್ಥೆ 1987ರಲ್ಲಿ ಅಸೋಸಿಯೇಷನ್ ಆಫ್ ಕೌನ್ಸಿಲಿಂಗ್ ಸಿವಿಲ್ ಇಂಜಿನಿಯರ್ಸ್ ಮರುನಾಮಕರಣಗೊಂಡಿದೆ. ಇದು ರಾಷ್ಟ್ರೀಯ ಸಂಸ್ಥೆಯಾಗಿದ್ದು ರಾಷ್ಟ್ರವ್ಯಾಪಿ ಈಗಾಗಲೇ ಸುಮಾರು 44 ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿದೆ. ಜಿಲ್ಲೆಯಲ್ಲಿ ಮಂಗಳೂರು ಹಾಗೂ ಬೆಳ್ತಂಗಡಿಯಲ್ಲಿ ಈಗಾಗಲೇ ಕೇಂದ್ರ ಕಾರ್ಯನಿರ್ವಹಿಸುತ್ತಿದೆ. ಇದೀಗ ಮೂರನೇ ಕೇಂದ್ರವಾಗಿ ಬೆಳ್ತಂಗಡಿ ಕೇಂದ್ರದಿಂದ ಪ್ರಾಯೋಜಿತಗೊಂಡಿರುವಂತಹ ಪುತ್ತೂರು ಕೇಂದ್ರ ಪ್ರಾರಂಭವಾಗಲಿದೆ. ಇಲ್ಲಿ ಈಗಾಗಲೇ 45 ಸದಸ್ಯರು ನೋಂದಾಯಿಸಿಕೊಂಡಿದ್ದು ಪುತ್ತೂರು ಕೇಂದ್ರವು ಪುತ್ತೂರು, ಸುಳ್ಯ, ಕಡಬ ಹಾಗೂ ಬಂಟ್ವಾಳ ತಾಲೂಕಿನ ವಿಟ್ಲ ಭಾಗಗಳನ್ನು ಒಳಗೊಂಡಿದೆ. ಸಿವಿಲ್ ಇಂಜಿನಿಯರ್ಸ್ಗಳ ಧ್ಯೇಯೋದ್ದೇಶ, ವೃತ್ತಿ ಆದರ್ಶಗಳ ಬಗ್ಗೆ ಎಲ್ಲ ಸದಸ್ಯರಿಗೆ ಉತ್ತೇಜನ ನೀಡಿ ಆ ಮನೋಭಾವ ಬೆಳೆಸುವುದು, ಸಿವಿಲ್ ಇಂಜಿನಿಯರ್ ಸಾಮಾಜಿಕ ಜವಾಬ್ದಾರಿಯನ್ನ ತಿಳಿಸುವಂತದ್ದು, ಕಾಮಗಾರಿಯಲ್ಲಿ ಗುಣಮಟ್ಟ ಕಾಪಾಡಲು ವಿಶ್ವವ್ಯಾಪಿಯಾಗಿರುವಂತಹ ಹೊಸ ಹೊಸ ತಂತ್ರಜ್ಞಾನ ಮಾನದಂಡಗಳನ್ನ ಪರಿಚಯಿಸುವುದೇ ಇದರ ಮುಖ್ಯ ಉದ್ದೇಶವಾಗಿದೆ. ಪುತ್ತೂರು ಕೇಂದ್ರದ ಕಾರ್ಯದರ್ಶಿ ವಿನೋದ್ ಕುಮಾರ್ ಕೆ, ಕೋಶಾಧಿಕಾರಿ ಚೇತನ್, ಸದಸ್ಯರಾದ ವೆಂಕಟರಾಜ್ ಪಿಜಿ ಹಾಗೂ ಪ್ರಸನ್ನ ದರ್ಬೆ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಏನೇನು ಹೊಸ ಹೊಸ ತಂತ್ರಜ್ಞಾನಗಳಿದ್ದಾವೆ, ಯಾವ ರೀತಿಯ ಗುಣಮಟ್ಟದ ಕೆಲಸ ಕಾರ್ಯಗಳನ್ನು ನಡೀತಾ ಇದ್ದಾವೆ ಅಥವಾ ಗುಣಮಟ್ಟದ ಕೆಲವು ಮಾನದಂಡಗಳಿದೆ, ಅದನ್ನೆಲ್ಲ ನಮ್ಮ ಇಂಜಿನಿಯರ್ಗಳಿಗೆ ಪರಿಚಯಿಸಿ, ಅದೇ ರೀತಿ ಒಟ್ಟು ನಮ್ಮ ಇಂಜಿನಿಯರ್ಸ್ಗಳ ಮೆಂಬರ್ಶಿಪ್ಪಲ್ಲಿ 4-5 ವಿಭಾಗ ಇದೆ. ಒಂದು ಅಸೋಸಿಯೇಟ್ ಅಂತ ಮಾಡ್ತಾರೆ, ಅಂದರೆ ಸಿವಿಲ್ ಇಂಜಿನಿಯರ್ ಯಾರೇ ಡಿಪ್ಲೊಮಾ ಅಥವಾ ಬಿ ಇ ಸಿವಿಲ್ ಇಂಜಿನಿಯರ್ ಮಾಡಿದಂಥ, ಬಿ ಇ ಆದರೆ ರೆಗ್ಯುಲರ್ ಅವರು ಅಸೋಸಿಯೇಟ್ ಮೆಂಬರ್ ಆಗ್ಬೋದು. ಡಿಪ್ಲೊಮಾ ಆಗಿದರೆ 3 ವರ್ಷ ಕನಿಷ್ಠ ಅವರಿಗೆ ಒಂದು ಎಕ್ಸ್ಪೀರಿಯೆನ್ಸ್ ಬೇಕಾಗ್ತದೆ. ಲೈಫ್ ಮೆಂಬರ್ ಆಗಬೇಕಂದ್ರೆ ಡಿಪ್ಲೊಮಾ ಹೋಲ್ಡರ್ಸ್ಗೆ ಮಿನಿಮಮ್ 5 ಇಯರ್ಸ್, ಇಂಜಿನಿಯರಿಂಗ್ ಮಾಡಿದವರಿಗೆ, ಗ್ರಾಜ್ಯುಯೇಟ್ ಮಾಡಿದವರಿಗೆ ಮಿನಿಮಮ್ 5 ಇಯರ್ಸ್, ಡಿಪ್ಲೊಮಾದವರಿಗೆ 10 ಇಯರ್ಸ್. ಸರ್, 10 ಇಯರ್ಸ್ನ ಒಂದು ಎಕ್ಸ್ಪೀರಿಯೆನ್ಸ್ ಬೇಕಾಗ್ತದೆ, ಅವರು ಮಾತ್ರ ಈ ಲೈಫ್ ಮೆಂಬರ್ ಆಗಿ ಇದಕ್ಕೆ ಸೇರ್ಕೊಳ್ಬೋದು. ಈ ಒಂದು ಸೆಂಟರ್ನ ಉದ್ಘಾಟನೆ ನಾಡಿದ್ದು 17ನೇ ತಾರೀಕು ಪಡೀಲ್ನ ಟ್ರಿನಿಟಿ ಹಾಲ್, ಎಂ ಡಿ ಎಸ್ನ ಟ್ರಿನಿಟಿ ಹಾಲ್ನಲ್ಲಿ ನಡೀಲಿಕ್ಕಿದೆ. ಈ ಕಾರ್ಯಕ್ರಮಕ್ಕೆ ವಿಜಯ್ ಕೆ ಸನ್ನಪ್ಪ ಅಂತ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ACCEIನ ರಾಷ್ಟ್ರೀಯ ಅಧ್ಯಕ್ಷರು ಭಾಗವಹಿಸಲಿಕ್ಕಿದ್ದಾರೆ. ಹಾಗೆ ನಾವು ಈ ಸಂದರ್ಭದಲ್ಲಿ ಪುತ್ತೂರಿನ ದಿಗ್ಗಜ ಅಂತ ಹೇಳ್ಬೋದು, ಮಾಸ್ಟರ್ ಪ್ಲ್ಯಾನರಿಯ ಏನು ಇಂಜಿನಿಯರ್ ಇದ್ದಾರೆ, ಆನಂದ್ ಕುಮಾರ್ ಅಂತ, ಎಸ್ ಕೆ ಆನಂದ್ ಕುಮಾರ್ ಸರ್ ಅವರು, ನಾವು ಅವರ ಜೀವಮಾನದ ಅಂದ ಈ ಒಂದು ಸಿವಿಲ್ ಇಂಜಿನಿಯರ್ ಕ್ಷೇತ್ರದಲ್ಲಿ ಮಾಡಿದಂಥ ಹೊಸ ಅನ್ವೇಷಣೆ ಮತ್ತು ಅವರ ಸಾಧನೆಗಾಗಿ ಅವರನ್ನು ನಾವು ಗೌರವಿಸಲಿಕ್ಕಿದ್ದೇವೆ. ಅದೇ ರೀತಿಯಾಗಿ ನಮ್ಮ ಅತಿಥಿಗಳಾಗಿ ಮಾನ್ಯ ಶಾಸಕರು ಅಶೋಕ್ ಕುಮಾರ್ ಅವರು ನಮ್ಮ ಜೊತೆ ಭಾಗವಹಿಸಲಿಕ್ಕಿದ್ದಾರೆ. ಹಾಗೆ ಕೆ ಎಸ್ ಬಾಬುನಾರಾಯಣ್ ಅಂತ NITK ಪ್ರೊಫೆಸರ್ ಆಗಿರುವಂಥ ಬಾಬುನಾರಾಯಣ್ ಸರ್ ಅವರು ಭಾಗವಹಿಸ್ತಾರೆ. ಹಾಗೆ ನಮ್ಮ ಲೋಕೋಪಯೋಗಿ ಇಲಾಖೆಯ ಸೂಪರಿಂಟೆಂಡಿಂಗ್ ಇಂಜಿನಿಯರ್ ಹಾಗೂ ಕೊಡಗು ಮತ್ತು ದಕ್ಷಿಣ ಕನ್ನಡ ಇಂಜಿನಿಯರ್ಸ್ ಅಸೋಸಿಯೇಷನ್ ಅಧ್ಯಕ್ಷರು ಕೂಡ ಅವರು, ಗೋಕುಲ್ ದಾಸ್ ಅಂತ ಸೂಪರಿಂಟೆಂಡಿಂಗ್ ಇಂಜಿನಿಯರ್ PWD ಮಂಗಳೂರು, ಇವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿಕ್ಕಿದ್ದಾರೆ. ಜೊತೆಗೆ ನಮ್ಮ ACCEIನ ಪಶ್ಚಿಮ ಪ್ರಾಂತ್ಯದ ಏನು ವೈಸ್ ಪ್ರೆಸಿಡೆಂಟ್ ಆಗಿರುವಂಥ ಪುನೀತ್ ದಿನೇಶ್ ಚಂದ್ರ ರೈ ಅವರು ಕೂಡ ಭಾಗವಹಿಸ್ತಾರೆ. ಹಾಗೆ ಕಚರ್ಲ ರಾಜ್ಕುಮಾರ್ ವೈಸ್ ಪ್ರೆಸಿಡೆಂಟ್ ದಕ್ಷಿಣ, ನಮ್ಮ ACCEIನ ದಕ್ಷಿಣ ಭಾಗದ ಅಧ್ಯಕ್ಷರು. ಹಾಗೆ ರಾಜೇಂದ್ರ ಕಲ್ಬಾವಿ ನಮ್ಮ ಜನರಲ್ ಸೆಕ್ರೆಟ್ರಿ, ACCEI ಇಂಡಿಯಾದ ಜನರಲ್ ಸೆಕ್ರೆಟ್ರಿ ಅವರು ನಿರ್ಮಿತಿಯ ADM ಕೂಡ ಆಗಿದ್ದಾರೆ, ಡೈರೆಕ್ಟರ್. ಹಾಗೆ ಇಂಜಿನಿಯರ್ ಆರ್ ಶ್ರೀನಿವಾಸನ್ ಇವರು ನಮ್ಮ ACCEIಯ ಟ್ರೆಷರರ್ ಆಗಿದ್ದಾರೆ, ಇವರು ಕೂಡ ಅತಿಥಿಗಳಾಗಿ ಭಾಗವಹಿಸಲಿಕ್ಕಿದ್ದಾರೆ. ಅವ್ರ ಜೊತೆಗೆ ವಿಜಯ ವಿಷ್ಣುಮಯ್ಯ ನಮ್ಮ ಈ ಹಿಂದಿನ ಫಾರ್ಮರ್ ಜನರಲ್ ಸೆಕ್ರೆಟ್ರಿ ಆಗಿದ್ದರು ACCEI, ಹಾಗೂ ಇಲ್ಲಿಯ ಸ್ಥಳೀಯರು ಕೂಡ ಆಗಿರುವಂಥ ವಿಜಯ ವಿಷ್ಣುಮಯ್ಯ ಅವರು ಕೂಡ ಅತಿಥಿಗಳಾಗಿ ಭಾಗವಹಿಸ್ತಿದ್ದಾರೆ. ಹಾಗೆ ಈ ಒಂದು ನಮ್ಮ ಕ್ಲಬ್ಬನ್ನು, ನಮ್ಮ ಈ ಸೆಂಟ್ರನ್ನು ಸ್ಪಾನ್ಸರ್ ಮಾಡಿರುವಂಥದ್ದು ಬೆಳ್ತಂಗಡಿಯ ಸೆಂಟ್ರನವರು. ಅದರ ಸ್ಪಾನ್ಸರ್ ಅಂದರೆ ಈಗ ನಿಮಗೆ ಗೊತ್ತಿಲ್ಲದ ಹಾಗೆ ರೋಟ್ರಿಯಲ್ಲಿ ಕೂಡ ಇದೆ, ರೋಟ್ರಿ ಯಾವ ಸಂಸ್ಥೆಯನ್ನು ಇನ್ನೊಬ್ಬರು ಸಂಸ್ಥೆಯನ್ನು ಸ್ಪಾನ್ಸರ್ ಮಾಡೋದು, ಅವ್ರು ಅಕೌಂಟ್ ಮಾಡೋದು ಅಷ್ಟೇ, ಇನ್ನು ಇಂಟ್ರೊಡ್ಯೂಸ್ ಮಾಡೋವಂಥದ್ದು. ಹೌದು, ಶಿಫಾರಸು ಮಾಡೋ ರೀತಿಯಲ್ಲಿ ಬೆಳ್ತಂಗಡಿ ಸೆಂಟ್ರ್ನವ್ರು ನಮ್ಮನ್ನು ರೆಕಮೆಂಡ್ ಮಾಡಿ. ನಾವೆಲ್ಲ ಸರ್ ನಮ್ಮ ಜಿಲ್ಲೆಯಲ್ಲಿ 3, ಮಂಗಳೂರು, ಬೆಳ್ತಂಗಡಿ, ನಮ್ದೀಗ 3ನೇದು ಸೆಂಟ್ರ್ ನಾವು ಮಾಡ್ತಾ ಇದ್ದೀವಿ.
ನಮ್ಮ ಸೆಂಟರ್ನ ವ್ಯಾಪ್ತಿ ಈಗ ನಾವು ಪುತ್ತೂರು ತಾಲೂಕು ಸುಳ್ಯ ಮತ್ತೆ ಕಡಬ ತಾಲೂಕನ್ನು ಕೂಡ ಈಗ ಸದ್ಯಕ್ಕೆ ನಾವು ಪರಿಗಣಿಸುತ್ತೇವೆ ಬಂಟವಾಳ ಅನ್ನು ಕೂಡ ವಿಟ್ಲ ಕೂಡ ಮೊದಲು ಬೆಳ್ತಂಗಡಿ ಮತ್ತೆ ಪುತ್ತೂರು ವ್ಯಾಪ್ತಿಯನ್ನು ಅವರು ತಕೊಂಡಿದ್ರು ಈಗ ಸದ್ಯಕ್ಕೆ ಅವರದು ಬೆಳ್ತಂಗಡಿ ವ್ಯಾಪ್ತಿಗೆ ಸೀಮಿತ ಆಗುತ್ತೆ ನಮ್ಮದು ಇನ್ನು ಮುಂದೆ ಬೇರೆ ಸೆಂಟರ್ಗಳು ಓಪನ್ ಆದರೆ ಅದು ಭಾಗ ಅದು ವಿಭಾಗ ಆಗ್ತದೆ ಮತ್ತೆ ಬಂಟ್ವಾಳದ ಸ್ವಲ್ಪ ಪೋರ್ಷನ್ ವಿಟ್ಲ ಭಾಗವನ್ನು ನಾವು ನಾವು ಮಾಡ್ತೇವೆ ಬೆಳ್ತಂಗಡಿ ಹೌದು ನಮ್ಮ ಪುತ್ತೂರಿನಲ್ಲಿ 45 ಅಲ್ಲ ಅದು ಎಲ್ಲ ಸೇರಿ ಈಗ ನಮ್ಮ ಪುತ್ತೂರು ಸೆಂಟ್ರಿಗೆ ಈಗ ರಿಜಿಸ್ಟರ್ ಆಗಿರೋದು 45